ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ನೆನಪಿರಲಿ, ತಿಂದ ಅನ್ನ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲೂ ಇರುವುದಿಲ್ಲ. ಆದರೆ ಹಸಿವು ನೀಗಿಸಿದ ಆ ಗಳಿಗೆಯನ್ನು ಅರಿತವರು ಎಂದು ಮರೆಯಲಾರರು. ಪ್ರಾಣ ಹೋದರೆ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ಮನಸ್ಸಿಗೆ ಇಷ್ಟ ಆದವರು ನಮ್ಮ ಜೊತೆ ಮಾತಾಡದಿದ್ದರೆ ಮಾತ್ರ ನರಕ ಕಾಣಿಸುತ್ತೆ. ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ, ತುಳಿಯೋಕೆ ವೈರಿಗಳಿದ್ರೆ ಬೆಳೆಸೋಕೆ ಭಗವಂತ ಇದ್ದೇ ಇರುತ್ತಾನೆ. ಗುರಿ ಗುಟ್ಟಾಗಿರಲಿ, ಪ್ರಯತ್ನ ಸತತವಾಗಿರಲಿ, ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಲಿ, ಜೀವನ ಮೃತ್ಯುವಿನಿಂದ ಮುಗಿಯುವುದಿಲ್ಲ, ಕೇವಲ ದೇಹ ಬದಲಾಗುತ್ತದೆ ಅಷ್ಟೇ. ಒಳಿತನ್ನ ಮಾಡಿ ಆದರ್ಶದ ಕಾರ್ಯ ಯಾವತ್ತೂ ಹಾಳಾಗುವುದಿಲ್ಲ. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಕೆಲವರು ಹೇಗಂದರೆ ನಮ್ಮ ಜೊತೆ ಮಾತನಾಡೋದನ್ನು ಬಿಟ್ಟಿರ್ತಾರೆ, ಆದರೆ ನಮ್ಮ ಬಗ್ಗೆ ಬೇರೆಯವರ ಹತ್ತಿರ ಮಾತಾಡೋಕೆ ಶುರು ಮಾಡಿರ್ತಾರೆ. ಅವಶ್ಯಕತೆ ಅನ್ನೋದು ಮುಗೀತು ಅಂದರೆ ಎಂಥವರು ಕೂಡ ದೂರವಾಗ್ತಾರೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.